ಮಕ್ಕಳನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಆತ್ಮಗೌರವವನ್ನು ಬೆಳೆಸುವುದು. ಆತ್ಮಗೌರವ ಎಂದರೇನು? ಆತ್ಮಗೌರವವು ಮಕ್ಕಳು ತಮ್ಮ ಬಗ್ಗೆ ಏನು ಭಾವಿಸುತ್ತಾರೆ ಮತ್ತು ಇತರರು ಅವರನ್ನು ಹೇಗೆ ನೋಡುತ್ತಾರೆ ಎಂದು ಅವರಿಗೆ ಅನಿಸುತ್ತದೋ ಇವೆರಡರ ಮಿಶ್ರಣವಾಗಿರುತ್ತದೆ. ಆತ್ಮಗೌರವವು ಮಕ್ಕಳು ತಾವು ಏನು ಮಾಡಬಹುದು ಎಂಬುದರ ಕುರಿತು ಅವರ ಮನೋಭಾವದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುತ್ತದೆ. ಅದಲ್ಲದೆ ಅವರು ಸಮಸ್ಯೆಗಳನ್ನು ಹೇಗೆ ಎದುರಿಸಬಹುದು ಮತ್ತು ತಮ್ಮ ಸ್ನೇಹಿತರ ಜೊತೆ ಹೇಗೆ ಒಂದಾಗಿ ಇರಬೇಕು ಎಂಬುದು ಕೂಡ. ಮಕ್ಕಳಿಗೆ ಆತ್ಮಗೌರವ ಕಡಿಮೆ ಇದ್ದರೆ ಅವರು ಹೊಸ ಕಾರ್ಯಗಳು ಮತ್ತು ಸವಾಲುಗಳನ್ನು ತೆಗೆದುಕೊಳ್ಳುವುದಕ್ಕೆ ಹಿಂಜರಿಯುತ್ತಾರೆ. ಹೀಗಾದಾಗ ಅವರು ತಮ್ಮ ವೈಯಕ್ತಿಕ ತೊಂದರೆಗಳ ಮೇಲೆ ಹೆಚ್ಚೆಚ್ಚು ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಮತ್ತು ಈ ಚೌಕಾಶಿಯಲ್ಲಿ ಅವರು ಕಲಿಕೆಯ ಮೇಲೆಯೇ ತಮ್ಮ ಗಮನವನ್ನು ಕಳೆದುಕೊಳ್ಳುತ್ತಾರೆ. ಹಾಗಾದರೆ ನಾವು ಮಕ್ಕಳಲ್ಲಿ ಯಾವಾಗ ಮತ್ತು ಹೇಗೆ ಆತ್ಮಗೌರವವನ್ನು ಬೆಳೆಸಬಹುದು? ಮೊದಲಿಗೆ ಆತ್ಮಗೌರವ ಎಂಬುದು ಒಮ್ಮೆಗೆ ಬಹಳ ಸುಲಭವಾಗಿ ಬೆಳೆಸಬಹುದಾದ ಒಂದು ಕಲೆಯಲ್ಲ ಎಂಬ ವಿಷಯವನ್ನು ನಾವೆಲ್ಲರೂ ಒಪ್ಪಿಕೊಳ್ಳೋಣ. ಆತ್ಮಗೌರವವೆಂಬುದು ಬಾಲ್ಯದುದ್ದಕ್ಕೂ ಪ್ರಗತಿಯಲ್ಲಿರುವ ಬೆಳವಣಿಗೆ. ಮಕ್ಕಳು ತಮ್ಮ ಏರಿಳಿತಗಳನ್ನು ಅನುಭವಿಸುತ್ತಾರೆ. ಮಕ್ಕಳ ಜೀವನದಲ್ಲಿ ಆತ್ಮಗೌರವದ ಅಡಿಪಾಯವನ್ನು ಬೇಗನೆ ಹಾಕಲಾಗುತ್ತದೆ. ಅಂದರೆ ಮಕ್ಕಳು ಹುಟ್ಟಿದಾಗಿನಿಂದಲೇ ಮತ್ತು ದೊಡ್ಡವರು ಮತ್ತು ಅವರ ಸುತ್ತಮುತ್ತಲಿನವರೊಡನೆ ಸಂಬಂಧ ಬೆಳೆಯುವಾಗಲೇ ಎಂದು ಹೇಳಬಹುದು. ದೊಡ್ಡವರು ಪ್ರೀತಿಯಿಂದ ಪ್ರತಿಕ್ರಿಯಿಸಿದಾಗ ಮತ್ತು ಹೆಚ್ಚೆಚ್ಚು ಪ್ರೀತಿ ತೋರಿಸಿದಾಗ ಅವರ ಸ್ವ ಮೌಲ್ಯ ಹೆಚ್ಚುತ್ತದೆ. ಅವರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸುರಕ್ಷಿತವಾಗಿಡಿ. ಅವರು ಎಲ್ಲಾದರೂ ಹೋಗಿದ್ದಾಗ ಬಹಳ ನೆನಪಾಗುತ್ತಿದ್ದರು ಎಂದು ಅವರಿಗೆ ಹೇಳಿ. ಅವರನ್ನು ಗೌರವದಿಂದ ನೋಡಿಕೊಳ್ಳಿ. ಅವರ ಕೈಲಾದಷ್ಟು ಪ್ರಯತ್ನ ಪಡಬೇಕು. ಅವರನ್ನು ಉತ್ತೇಜಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರಿಗೆ ಅವಕಾಶಗಳನ್ನು ಕೊಡಿ. ಅವರ ನಿರ್ಧಾರಗಳನ್ನು ಗೌರವಿಸಿ ಮತ್ತು ಅದಕ್ಕೆ ಬೆಲೆ ನೀಡಿ. ಪ್ರಾಮಾಣಿಕ ಮತ್ತು ವಾಸ್ತವಿಕ ಪ್ರತಿಕ್ರಿಯೆಯನ್ನು ನೀಡಿ. ಮಕ್ಕಳಿಗೆ ತಾವು ಸ್ವೀಕಾರ್ಹರಲ್ಲ ಮತ್ತು ಪ್ರೀತಿಗೆ ಅನರ್ಹರು ಎಂದು ಭಾವಿಸುವಂತೆ ಆದಾಗ ಅದು ಸರಿಯಲ್ಲದ ದೇಹಸ್ಥಿತಿ, ಸಮನ್ವಯ ಮತ್ತು ತೀವ್ರ ಕಲಿಕೆಯ ಸಮಸ್ಯೆಗಳಿಗೆ ಕಾರಣವಾಗುವ ಅಂಶಗಳನ್ನು ಪ್ರಚೋದಿಸುತ್ತದೆ. ಅಟೆನ್ಷನ್ ಡಿಸಾರ್ಡರ್, ವರ್ತನೆಯ ತೊಂದರೆಗಳು ಮತ್ತು ಹೊಂದಾಣಿಕೆ ತೊಂದರೆಗಳು ದೊಡ್ಡವರು ಮಕ್ಕಳಿಗೆ ಅವರು ಎಷ್ಟು ಅದ್ಭುತ ಎಂದು ಹೇಳಿ ಅಥವಾ ಕೇವಲ ಹೊಗಳಿದರೆ ಮಾತ್ರ ಅವರು ಸ್ವಮೌಲ್ಯ ಅಥವಾ ಆತ್ಮಗೌರವವನ್ನು ಬೆಳೆಸಿಕೊಳ್ಳುವುದಿಲ್ಲ. ಬದಲಾಗಿ ಮಕ್ಕಳಿಗೆ ನಿಜವಾದ ಪ್ರಶಂಸೆ ನೀಡಿ. ಅವರನ್ನು ಗೌರವಿಸಿ. ಮನೆಯಲ್ಲಿ ಹಾಗೂ ಹೊರಗೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಮಕ್ಕಳಲ್ಲಿ ಸ್ವಾಭಿಮಾನವನ್ನು ಬೆಳೆಸಲು ಹೇಗೆ ಸಹಾಯ ಮಾಡಬಹುದು ಎಂಬುದರ ಕುರಿತು ಈ ವಿಡಿಯೋ ನಿಮಗೆ ಕೆಲವು ಸಲಹೆಗಳನ್ನು ನೀಡಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋ ಲಿಯಾ ಡೇವಿಸ್ ಬರೆದ ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್ ಎಸ್ಟೀಮ್ ಎಂಬ ಲೇಖನದಿಂದ ಪ್ರೇರಿತವಾಗಿದೆ.